ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನ ಇಹ ಸಂಸಾರೆ ಉಪದುಸ್ತಾರೆ ಕೃಪಯಾ ಉಪಾರೆ ಬಾಹಿ ಮುರಾರೆ. ನಮ್ಮ ಭಾಗವತ ಪುರಾಣದ ಪ್ರಕಾರ ಸತ್ಯಯುಗದ ಆರಂಭದಲ್ಲಿ ಅಂದರೆ ಶತಕೋಟಿ ವರ್ಷಗಳ ಹಿಂದೆನೆ ಕಕುದಮಿ ಎಂಬ ರಾಜನಿಗೆ ರೇವತಿ ಅಂತ ಒಬ್ಬಳು ಸುಂದರವಾದ ಮತ್ತು ಬುದ್ಧಿವಂತ ಹೆಣ್ಮಗಳಿದ್ಲು. ಇಡೀ ಭೂಲೋಕದಲ್ಲಿ ಎಲ್ಲಿ ಹುಡುಕಿದ್ರೂ ಆಕೆಗೆ ಯೋಗ್ಯವಾದಂಥ ವರ ಸಿಗಲೇ ಇಲ್ಲ. ಅದಕ್ಕೆ ಅವರಪ್ಪ ಏನು ಮಾಡ್ದ, 4 ವರಗಳ ಹೆಸರನ್ನು ಪಟ್ಟಿ ಮಾಡಿ ನಮ್ಮ ತಾರಾಮಂಡಲದಿಂದ 1000 light years ಅಂದರೆ ಜ್ಯೋತಿರ್ವರ್ಷಗಳ ದೂರದಲ್ಲಿರೋ ಬ್ರಹ್ಮಲೋಕಕ್ಕೆ ತನ್ನ ಮಗಳನ್ನು ಕರ್ಕೊಂಡು ಹೋದ. ಅಲ್ಲಿ ಬ್ರಹ್ಮದೇವ ಗಂಧರ್ವ ಸಂಗೀತ ಕೇಳಿದ ಕಾರಣದಿಂದ ಒಂದು 5 ಕಾದು ಆಮೇಲೆ ತನ್ನ ವೇದನೆ ಹೇಳ್ಕೊಂಡ. ಆದರೆ ಬ್ರಹ್ಮದೇವ ಏನು ಮಾಡ್ದ, ನಗಾಡೋಕೆ ಶುರು ಮಾಡಿಬಿಟ್ಟ. ಅದಕ್ಕೆ ಕಕುತಮಿ ರಾಜ, ಯಾಕೆ ಬ್ರಹ್ಮದೇವ ಏನಾಯಿತು ಅಂತ ಕೇಳ್ದ. ಅದಕ್ಕೆ ಬ್ರಹ್ಮದೇವ ಹೇಳ್ತಾನೆ, ನೀನು ಭೂಲೋಕದಿಂದ ಇಲ್ಲಿಗೆ ಬಂದು 27 ಕಳೆದೋಗಿವೆ. ನೀನು ಈ ಬ್ರಹ್ಮಲೋಕದಲ್ಲಿ ಕಳೆಯೋ 5 ನಿನ್ನ ಭೂಲೋಕದಲ್ಲಿ 11,66,40,000 ಮನುಷ್ಯ ವರ್ಷ. ಅಂದರೆ ಈಗ ಅಲ್ಲಿ ನಿನ್ನ ರಾಜ್ಯ, ನಿನ್ನ ಹೆಂಡತಿ, ನೀನು ಪಟ್ಟಿ ಮಾಡಿದೆಲ್ಲ 4 ಗಂಡುಗಳ ಹೆಸರು ಅವೆಲ್ಲವೂ ನಾಶ ಆಗಿ 1,000 ವರ್ಷಗಳೇ ಕಳೆದೋಗಿದೆ. ಸರ್,